ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಮಾರ್ಚ್ 15 ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ತೊಗೊಂಬಿಟ್ಟು ಅದನ್ನು ಸಬ್ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅಂತಂದರೆ ಸಪ್ರೇಟಾಗಿ ಅದಕ್ಕೆ ನೋಟ್ಸ್ನ ಮಾಡಿದ್ದೀನಿ. ಸೊ ಆ ನೋಟ್ಸ್ನ ಮಾಡಿರೋದನ್ನೇ ನಾವು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ. ಅಂದರೆ ನಿಮಗೂ ಕೂಡ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದುಬಿಟ್ಟಿರುತ್ತೆ. ಫಸ್ಟು ನಾವು ಇಂಪಾರ್ಟೆಂಟ್ ಡೇ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ನೋ ಸ್ಮೋಕಿಂಗ್ ಡೇ ಅಂತ. ಸೊ ನೋ ಸ್ಮೋಕಿಂಗ್ ಡೇ ನೋಡಿ, ಸೆಕೆಂಡ್ ವೆನ್ನೆಸ್ಡೇ ಏನಿರುತ್ತಲ್ಲ, ಮಾರ್ಚಿಂದು ಸೆಕೆಂಡ್ ವೆಡ್ನೆಸ್ಡೇ. ಸೊ ಇದು ನಾರ್ಮಲ್ಲು. ಸೊ ಮಾರ್ಚಿಂದು ಸೆಕೆಂಡು ವೆಡ್ನೆಸ್ಡೇ ಏನಿರುತ್ತೆ ಅದನ್ನು ನಾವು ನೋ ಸ್ಮೋಕಿಂಗ್ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಅವತ್ತಿನ ದಿನ ಆಬ್ವಿಯಸ್ಲಿ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋವಂಥದ್ದು. ಸೊ ಮೇನ್ ಪರ್ಪಸ್ ಇರೋವಂಥದ್ದು ಏನು ಅಂತಂದರೆ, ಸ್ಮೋಕಿಂಗ್ನ ಕ್ವಿಟ್ ಮಾಡಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ನ ಸ್ಪ್ರೆಡ್ ಮಾಡೋವಂಥದ್ದು. ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡು ಇದರ ರಿಲೇಟೆಡು ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾರೆ. ಅದರಿಂದ ಹೆಲ್ತಿಗೆ ಏನು ಎಫೆಕ್ಟ್ ಆಗುತ್ತೆ, ಟೊಬ್ಯಾಕೋ ಕನ್ಸಂಪ್ಷನ್ನು ಯಾವ್ಯಾವ ರೀತಿಯಲ್ಲಿ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ, ಅದರ ರಿಲೇಟೆಡ್ ಎಕ್ಸಾಂಪಲ್ಸ್ನ ಸ್ಪ್ರೆಡ್ ಮಾಡೋದು, ಮತ್ತು ಗೌರ್ಮೆಂಟು ಕೂಡ ನೋಟಿಫೈ ಮಾಡ್ಕೊಳ್ಳೋವಂಥದ್ದು, ನೆಕ್ಸ್ಟು ಟಿ ವಿಸಲ್ಲಿ ಪ್ರೋಗ್ರಾಮ್ಸ್ನ ನಡೆಸುವಂಥದ್ದು, ಎಸ್ಸೇಸು, ನೆಕ್ಸ್ಟು ಡಿಬೇಟ್ ರಿಲೇಟೆಡು ಆ್ಯಕ್ಟ್ಸು, ಇವೆಲ್ಲದೂ ಮಾಡಿ ಏನು ಮಾಡ್ತಾರೆ ಅಂತಂದರೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾಯಿರ್ತಾರೆ, ಟೊಬ್ಯಾಕೋ ಕನ್ಸಂಪ್ಷನ್ನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಜನರಿಗೂ ಕೂಡ ಒಂದು ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ, ಸ್ಮೋಕಿಂಗ್ನ ಕ್ವಿಟ್ ಮಾಡಬೇಕು, ಯಾವ ರೀತಿಯಲ್ಲಿ ಸ್ಮೋಕಿಂಗ್ನ ಕ್ವಿಟ್ ಮಾಡ್ಬೋದು, ಏನೇನು ರೀಸನ್ಸ್ ಇದ್ದಾವೆ, ಅಥವಾ ಅದಕ್ಕೆ ಏನೇನು ಮೀನ್ಸ್ ಇದ್ದಾವೆ ಸ್ಮೋಕಿಂಗ್ನ ಕ್ವಿಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟೆಲ್ಲ ಸ್ಪ್ರೆಡ್ ಮಾಡ್ತಾಯಿರ್ತಾರೆ. ಏನು ನೋಡ್ಕೊಂಬಿಟ್ಟಿರಿ ಅಂತಂದರೆ, ನೋ ಸ್ಮೋಕಿಂಗ್ ಡೇನ ಸೆಕೆಂಡ್ ವೆಡ್ನೆಸ್ಡೇ, ಎವ್ರಿ ಮಾರ್ಚು ಸೆಕೆಂಡ್ ವೆಡ್ನೆಸ್ಡೇ ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಬಂದ್ಬಿಟ್ಟು ಪ್ರತಿ ಮಾರ್ಚ್ 14th. ಸೊ ನೋಡಿ, ಸೆಕೆಂಡ್ ವೆಡ್ನೆಸ್ಡೇ ಅಂತಲ್ಲ, ಪ್ರತಿ ಮಾರ್ಚ್ 14th ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಸೊ ವರ್ಲ್ಡ್ ಕಿಡ್ನಿ ಡೇನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ಕಿಡ್ನಿ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಸೊ ಕಿಡ್ನಿ ರಿಲೇಟೆಡ್ ಏನೇನು ಡಿಸೀಸ್ ಇರುತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ವರ್ಲ್ಡ್ ಕಿಡ್ನಿ ಡೇ ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್, ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಇವಾಗವರೆಗೂ ಕಿಡ್ನಿ ಡಿಸೀಸ್ ರಿಲೇಟೆಡು ಆಲ್ಮೋಸ್ಟು 50 ಮಿಲಿಯನ್ ಜನ ಇದ್ದಾರೆ, 50 ಮಿಲಿಯನ್ ಜನ ಇದ್ದಾರೆ ವರ್ಲ್ಡ್ ವೈಡು ಕಿಡ್ನಿ ಡಿಸೀಸು ಇವಾಗ ಸದ್ಯಕ್ಕೆ ಇರೋವಂಥವ್ರು. ಸೊ ಈ ಥರದ್ದು ಏನಾಗುತ್ತೆ ಅಂತಂದರೆ, ಇನ್ನು ಮಲ್ಟಿಪ್ಲೈ ಆಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಕ್ರೋನಿಕ್ ಕಿಡ್ನಿ ಡಿಸೀಸಸ್ ಅಥವಾ CKD ನಾವು ಡೇಟಾ ನಾವು ನೋಡಿಕೊಂಡ್ರೆ ಅರೌಂಡ್ 2.4 ಮಿಲಿಯನ್ ಅಷ್ಟು ಡೆತ್ ಕಾಸ್ ಮಾಡುತ್ತೆ ಒಂದು ವರ್ಷಕ್ಕೆ. ಸೊ 1 ಮಿಲಿಯನ್ ಅಂತಂದರೆ ಎಷ್ಟು, 10 ಲ್ಯಾಕ್ ಅಂತ. ಸೊ ನೋಡಿ, ಅರೌಂಡ್ ಆಲ್ ಓವರ್ ದ ವರ್ಲ್ಡು 2.4 ಮಿಲಿಯನ್ ಜನ ತೀರ್ಕೊತಾರೆ ಕ್ರೋನಿಕ್ ಕಿಡ್ನಿ ಡಿಸೀಸಸಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕ್ರೋನಿಕ್ ಕಿಡ್ನಿ ಡಿಸೀಸು ಆಲ್ಮೋಸ್ಟು 6th ಫಾಸ್ಟೆಸ್ಟ್ ಗ್ರೋಯಿಂಗು ಕಾಸ್ ಆಫ್ ಡೆತ್. ಬೇರೆ ಬೇರೆ ರೀಸನ್ಸ್ ಇರುತ್ತೆ ಡೆತ್ಗೆ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲು, ನಾವು ಟ್ಯೂಬರ್ಕ್ಯುಲೋಸಿಸ್ ತೊಗೋಬೋದು ಅಥವಾ ಬೇರೆ ಯಾವ್ದಾದ್ರು ಡಿಸೀಸ್ ತೊಗೋಬೋದು, ಅದರಲ್ಲಿ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ 6th ಪೊಸಿಷನಲ್ಲಿ ಬರುತ್ತೆ ನಮಗೆ ಇದು ಕಿಡ್ನಿ ರಿಲೇಟೆಡ್ ಡೆತ್ಸು, ಅದು ಕ್ರೋನಿಕ್ ಕಿಡ್ನಿ ಡಿಸೀಸಸ್ಸು. ಸೊ ಅದಕ್ಕೋಸ್ಕರ ಮಾರ್ಚ್ 14th ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂತಂದರೆ, ಗ್ಲೋಬಲ್ ಅವೇರ್ನೆಸ್ ಕ್ಯಾಂಪೇನ್ನ ಸ್ಪ್ರೆಡ್ ಮಾಡ್ತೀವಿ. ಸೊ ಯಾವ ಥರ ನಾವು ಕಿಡ್ನಿನ ಟ್ರೀಟ್ ಮಾಡ್ಕೋಬೇಕು, ಕಿಡ್ನಿಗೆ ಯಾವ ಥರ ನಾವು ಇಂಪಾರ್ಟೆನ್ಸ್ನ ಕೊಡಬೇಕು, ಏನು ಕನ್ಸಂಪ್ಷನ್ ಮಾಡ್ಕೋಬೇಕು, ಏನು ತಿನ್ನಬೇಕು ಅಂತ ಹೇಳ್ಬಿಟ್ಟು ವರ್ಲ್ಡ್ ಕಿಡ್ನಿ ಡೇ ದಿನ ನಾವು ಇದರ ರಿಲೇಟೆಡ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ಕೊತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟು, ನಾವು ಯಾವುದೇ ಡೇ ಅಥವಾ ಡೇಟ್ನ ತೊಗೊಂಡ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೇನು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ಮಾರ್ಚ್ 14th ಬಗ್ಗೆ ಏನಾದರೂ ಕೇಳಿದ್ರೆ ಫಸ್ಟ್ ಪಾಯಿಂಟ್ ನಮಗೇನು ಗೊತ್ತಾಗೋಯಿತು, ಇದು ವರ್ಲ್ಡ್ ಕಿಡ್ನಿ ಡೇ ಅಂತ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕೇಳ್ತಾರೆ ನಮಗೆ ಎಕ್ಸಾಮಲ್ಲಿ ಅಂತಂದರೆ, ಥೀಮ್ನ ಕೇಳಿರ್ತಾರೆ. ಯಾವುದೇ ದಿವಸ ಆಗಿದ್ರೂ ಕೂಡ ಅದರ ಥೀಮ್ನ ಕೇಳಿರ್ತಾರೆ, ಯಾವುದೇ ದಿನದ್ದು ಥೀಮ್ನ ಕೇಳಿರ್ತಾರೆ. ಥೀಮ್ ನೋಡಿ, ವರ್ಲ್ಡ್ ಕಿಡ್ನಿ ಡೇ ಇದು 2019ನಲ್ಲಿ ಕಿಡ್ನಿ ಹೆಲ್ತ್ ಫಾರ್ ಎವ್ರಿ ಒನ್ ಎವ್ರಿವೇರ್, ಕಿಡ್ನಿ ಹೆಲ್ತ್ ಫಾರ್ ಎವ್ರಿ ಒನ್ ಎವ್ರಿವೇರ್ ಅಂತ ಹೇಳ್ಬಿಟ್ಟು ಈ ವರ್ಷ ಥೀಮ್ ಇತ್ತು. ನೆಕ್ಸ್ಟು ನಾವು ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ತೊಗೊಂಡ್ರೂ ಕೂಡ ಅದರಲ್ಲಿ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಿದ್ದು, ಮತ್ತು ಎಕನಾಮಿ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದರೆ, ಕಾರ್ಪೊರೇಷನ್ ಬ್ಯಾಂಕು ರೀಸೆಂಟಾಗಿ ತನ್ನ 114th ಫೌಂಡೇಶನ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿತ್ತು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಕಾರ್ಪೊರೇಷನ್ ಬ್ಯಾಂಕು ಕರ್ನಾಟಕದೇ ಬೇಸಲ್ಲಿರುವಂಥದ್ದು ಕಾರ್ಪೊರೇಷನ್ ಬ್ಯಾಂಕ್ ಇದು. ಸೊ ಕಾರ್ಪೊರೇಷನ್ ಬ್ಯಾಂಕ್ ಬಗ್ಗೆ ನಾವು ಏನೇನು ತಿಳ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲು
ಫೌಂಡರ್ ತಿಳ್ಕೊಬೇಕು, ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಇದನ್ನು ಯಾರು ಕಂಡುಹಿಡಿದಿದ್ದು ಅಥವಾ ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಸೆಕೆಂಡ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದು ಯಾವ ಡಿಸ್ಟ್ರಿಕ್ಟಲ್ಲಿ ಅಥವಾ ಯಾವ ಜಗದಲ್ಲಿ ಇದು ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಥರ್ಡ್ ಒಂದು ಬಂದುಬಿಟ್ಟು ಇವಾಗ ಪ್ರೆಸೆಂಟ್ ಅದರ ಎಮ್ ಡಿ ಮತ್ತು ಸಿ ಇ ಒ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಯಾಕಂತಂದರೆ ನಮಗೆ ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸಲ್ಲಿ, ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಸೆಂಟಾಗಿ ಇವರು 114th ಫೌಂಡೇಶನ್ ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಸೊ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ಫಂಕ್ಷನಿಂಗ್ ಸ್ಟಾರ್ಟ್ ಆಗಿದ್ದಿದ್ರದ್ದು ಉಡುಪಿಯಲ್ಲಿ ಫಂಕ್ಷನಿಂಗ್ ಇದ್ರದ್ದು ಸ್ಟಾರ್ಟ್ ಆಗಿತ್ತು. ಯಾರು ಲೀಡರ್ಶಿಪ್ ಅಂಡರಲ್ಲಿ ಅಂತಂದರೆ ಯಾರು ಕಂಡುಹಿಡಿದಿದ್ದು ಇದನ್ನಂತಂದರೆ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ, ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಇವರು ಅದನ್ನು ಕಂಡುಹಿಡಿದಿದ್ದು. ಇವಾಗ ಪ್ರೆಸೆಂಟ್ ಆದರೆ ಎಮ್ ಡಿ ಮತ್ತು ಸಿ ಇ ಒ ಯಾರಿದ್ದಾರೆ ಅಂತಂದರೆ ಪಿ ವಿ ಭಾರತಿ. ಪಿ ವಿ ಭಾರತಿ ಅವರು ಪ್ರೆಸೆಂಟ್ ಆದರೆ ಎಮ್ ಡಿ ಮತ್ತು ಸಿ ಇ ಒ ಇದ್ದಾರೆ. ಸೊ ಭಾರತಿ ಇವರು ಅಂತಂದರೆ ಪಿ ವಿ ಭಾರತಿ ಅವರು ರೀಸೆಂಟಾಗಿ ಕಾರ್ಪ್ ಈಸ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟು ಕಾರ್ಪ್ ಈಸ್ ಅಪ್ಲಿಕೇಶನ್ನು ಯಾವ ಬ್ಯಾಂಕಿಗೆ ಸಂಬಂಧಪಟ್ಟಿರೋದು ಅಂತ ಕೇಳಿದ್ರೆ ಅದು ನಮಗೆ ಕಾರ್ಪೊರೇಷನ್ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂಥದ್ದು, ಅದಕ್ಕೆ ಕಾರ್ಪ್ ಈಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ ನಾರ್ಮಲ್ ಮೊಬೈಲ್ ಅಪ್ಲಿಕೇಶನ್ ಅಂತಂದರೆ ನಾವು ಯಾವ ಥರ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಥರ ಹೊಸಬ್ರದ್ದು ಹೆಸರನ್ನ ಆ್ಯಡ್ ಮಾಡ್ಕೊತೀವಿ ಅಥವಾ ಇರೋ ಹೆಸರಿಗೆ ನಾವು ಯಾವ ಥರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ ಆ ಥರದ್ದು ಕೆಲವೊಂದು ಆಪರೇಷನ್ ನಡೆಯುವಂಥದ್ದು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನು. ಆದರೆ 10 ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ, 10 ರೀಜನಲ್ ಲ್ಯಾಂಗ್ವೇಜಸ್ಸಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ, ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಾರ್ಪೊರೇಷನ್ ಬ್ಯಾಂಕು ಫೌಂಡರು ಡಿಸ್ಟ್ರಿಕ್ಟು ಪ್ರೆಸೆಂಟ್ ಎಮ್ ಡಿ ಯಾರು ಫೈಂಡ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನೆಕ್ಸ್ಟು ಬಂದುಬಿಟ್ಟು ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇವಾಗ ಏನು ಮಾಡಿದೆ ಅಂತಂದರೆ 6 ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಯುನೈಟೆಡ್ ಸ್ಟೇಟ್ಸ್ ಅವರು ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ. ನೋಡಿ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ನ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ ನಮಗೆ ಮೇಜರಾಗಿ ಯಾರು ಕಟ್ಸೋವಂಥದ್ದು ಇಲ್ಲಿ ಅಂತಂದರೆ ರಷ್ಯಾ ನಮ್ಮಲ್ಲಿ ಇಲ್ಲಿ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿ ಇವಾಗ ಯು ಎಸ್ ಅವ್ರ ಜೊತೆಯೂ ಕೂಡ ನಾವು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಗ್ರಿಮೆಂಟ್ ಪ್ರಕಾರ ಏನಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಮ್ಮಲ್ಲಿ 6 ಅಟಾಮಿಕ್ ಪವರ್ ಪ್ಲ್ಯಾಂಟು ಸೆಟಪ್ ಮಾಡ್ತಾರೆ ಅಂತ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಥರ ಪವರ್ ಪ್ಲ್ಯಾಂಟು ಅಟಾಮಿಕ್ ಪವರ್ ಪ್ಲ್ಯಾಂಟು ಸೆಟಪ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಲ್ಲದೆ ನಮ್ಮಲ್ಲಿ ಅಂದರೆ ಇಂಡಿಯಾಗೆ ಯು ಎಸ್ ಎವರು ಬಂದುಬಿಟ್ಟು ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಎನ್ ಎಸ್ ಜಿ ಏನಿದೆಯಲ್ಲ ಅದರಲ್ಲಿ ಇಂಡಿಯಾಗೆ ಮೆಂಬರ್ಶಿಪ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಯು ಎಸ್ ಎನು ಕೂಡ ಟ್ರೈ ಮಾಡ್ತಾ ಇದೆ. ಯು ಎಸ್ ಎ ಏನು ಹೇಳ್ತಿದೆ ಅಂತಂದರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ತೀವಿ, ಬೇಗನೆ ನಿಮಗೆ ಇಂಡಿಯಾಗೆ ಮೆಂಬರ್ಶಿಪ್ಪು ಸಿಕ್ಬಿಡೋಕ್ಕೆ ಎನ್ ಎಸ್ ಜಿಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಎನ್ ಎಸ್ ಜಿಯಲ್ಲಿ ಮೆಂಬರ್ಶಿಪ್ನ ಪಡ್ಕೋಬೇಕು ಯಾಕೆ? ಇದು ನೋಡಿ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಸೊ ಸಪ್ಲೈಯರ್ಸ್ ಗ್ರೂಪ್ ಅಂತಂದರೆ ಏನು? ನ್ಯೂಕ್ಲಿಯರ್ ನಮಗೆ ಆಪರೇಷನ್ಸ್ನ ಕಂಡಕ್ಟ್ ಮಾಡ್ಕೊಳ್ಳೋದಕ್ಕೆ ನ್ಯೂಕ್ಲಿಯರು ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ಸು ರಿಲೇಟೆಡ್ಡು ನಾವೇನಾದ್ರು ಆಪರೇಷನ್ಸ್ನ ಕಂಡಕ್ಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಬೇಕಾಗುವಂಥದ್ದು ಸಪ್ಲೈಸ್ ಏನಿರುತ್ತಲ್ಲ ಅದನ್ನು ಪ್ರೊವೈಡ್ ಮಾಡೋಕ್ಕಂತ ಇರೋವಂಥದ್ದು ಗ್ರೂಪ್ ಇದು ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ. ಸೊ ಇದರಲ್ಲಿ ಯಾವ್ಯಾವ ದೇಶ ಇರುತ್ತೆ ಅವರೆಲ್ಲರೂ ಕೂಡ ನ್ಯೂಕ್ಲಿಯರ್ ರಿಲೇಟೆಡ್ ಸಪ್ಲೈಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಗ್ರೂಪಿನ ಮೆಂಬರ್ಸ್ ಆದರೆ ಅಷ್ಟೇ ನಾವು ಸಪ್ಲೈಸ್ನ ತೊಗೋಬೋದು. ಈ ಗ್ರೂಪಿನ ಮೆಂಬರ್ಸ್ ಇಲ್ಲ, ನಮಗೆ ನ್ಯೂಕ್ಲಿಯರ್ ನಮ್ಮ ಹತ್ರ ಪವರ್ ಇದೆ ಅಂತಂದರೆ ನಮಗೆ ಅವರು ಈ ಥರ ಸಪ್ಲೈಸ್ನ ಪ್ರೊವೈಡ್ ಮಾಡಲ್ಲ. ಸೊ ನಮಗೆ ಏನಾದರೂ ಇಲ್ಲಿ ಮೆಂಬರ್ಶಿಪ್ ಬೇಗ ಸಿಕ್ಕರೆ ನಾವು ಕೂಡ ಬೇರೆ ಬೇರೆ ಕಂಟ್ರೀಸ್ಗಳಿಂದ ನಮಗೇನು ಬೇಕಾಗತ್ತೆ ಅದು ನ್ಯೂಕ್ಲಿಯರ್ ರಿಲೇಟೆಡ್ಡು ನಾವು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿರ್ಬೋದು. ನಮಗೆ ಬೇಕಾಗಿರುವಂಥದ್ದು ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಬೇಕಾಗಿರುವಂಥದ್ದು ಮೆಟೀರಿಯಲ್ಸ್ನ ನಾವು ಆ ದೇಶದಿಂದ ತರಿಸ್ಕೊಂಡಿರ್ಬೋದು, ಇನ್ನೂ ಈಸಿಯಾಗಿರುತ್ತೆ. ಇವಾಗವರೆಗೂ ನಮಗೆ ಯಾಕೆ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪಲ್ಲಿ ಮೆಂಬರ್ಶಿಪ್ ಸಿಕ್ಕಿಲ್ಲ ಅಂತಂದರೆ ಇಲ್ಲೂ ಕೂಡ ನೋಡಿ ನಮಗೆ ಏನು 1-2-6-7 ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ 1-2-6-7ನಲ್ಲಿ ಹೆಂಗೆ ಮಸೂದ್ ಅಜರ್ಗೆ ವೀಟೋ ಆಗ್ತಾ ಇದೆ ಚೈನಾ, ಅದೇ ಥರ ಚೈನಾನೇ ಮುಂಚೆಯಿಂದನೇ ಇಂಡಿಯಾದು ಮೆಂಬರ್ಶಿಪ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ಈ ಸರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನು ಹೇಳಿದೆ ಅಂತಂದರೆ ನಾವು ಈ ಸರಿ ನಿಮಗೆ ಮೆಂಬರ್ಶಿಪ್ನ ಪ್ರೊವೈಡ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಬೇಗ ಮೆಂಬರ್ಶಿಪ್ ಪ್ರೊವೈಡ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಮಗೆ ಹೇಳಿದೆ. ನೆಕ್ಸ್ಟ್ ಒಂದು ಚಿಕ್ಕ ಎಕನಾಮಿ ರಿಲೇಟೆಡ್ ನ್ಯೂಸು, ಅದೇನು ಅಂತಂದರೆ ಡೋರ್ ಸ್ಟೆಪ್ ಬ್ಯಾಂಕಿಂಗು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಈ ಥರದ್ದು ಕ್ವೆಶನ್ಸ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುವಂಥದ್ದು ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತಿದ್ದು. ಸೊ ಏನು ಮಾಡಿದೆ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಲಾಂಚ್ ಮಾಡಿರೋವಂಥದ್ದು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ. ಸೊ ಡೋರ್ ಸ್ಟೆಪ್ ಬ್ಯಾಂಕಿಂಗಲ್ಲಿ ಏನು ಮಾಡಿರ್ತಾರೆ, ಸೀನಿಯರ್ ಸಿಟಿಸನ್ಸು ಅಂತಂದರೆ 70 ವರ್ಷದಿಂದ ಜಾಸ್ತಿ ಇರುತ್ತಲ್ಲ ಏಜು ಅವರಿಗೆ, ಮತ್ತು ಡಿಫರೆಂಟ್ಲಿ ಏಬಲ್ಡ್ ಕಸ್ಟಮರ್ಸು ಮತ್ತು ವಿಜುವಲಿ ಇಂಪೇರ್ಡ್ ಕಸ್ಟಮರ್ಸು. ಸೊ ಡಿಫರೆಂಟ್ಲಿ ಏಬಲ್ಡ್ ಕಸ್ಟಮರ್ಸು ಅಥವಾ ನಾವೇನು ಡಿಸೇಬಲ್ಡ್ ಅಂತ ಮುಂಚೆ ಕರಿತಿದ್ವಿ ಅವ್ರನ್ನ ನಾವು ಇವಾಗ ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ವಿಜುವಲಿ ಇಂಪೇರ್ಡು ಅಂತಂದರೆ ಸೊ ಸ್ವಲ್ಪ ವಿಷನಲ್ಲಿ ಸ್ವಲ್ಪ
ಇಂಪ್ಯಾರಿಟಿ ಇರುತ್ತಲ್ಲ, ಅಂತಂದರೆ ಸ್ವಲ್ಪ ಕಣ್ಣು ಕಾಣ್ತಾ ಇರಲ್ಲ ಆ ಥರ ಸಿಟಿಸನ್ಸಿಗೆ ಒಂದು ಹೆಲ್ಪ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೋರ್ ಸ್ಟೆಪ್ ಬ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಹೆಸರೇ ಹೇಳೋ ಥರ ಏನು ಮಾಡ್ತಾರೆ ಅಂತಂದರೆ ಈ ಥರ ಕಸ್ಟಮರ್ಸಿಗೆ ಇವ್ರೇನು ಮಾಡ್ತಾರೆ, ರೆಪ್ರೆಸೆಂಟೇಟಿವ್ಸು ಬ್ಯಾಂಕಿಂದ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಅವ್ರಿಗೇನು ಸರ್ವೀಸಸ್ ಪ್ರೊವೈಡ್ ಮಾಡಬೇಕು ಅದನ್ನು ಸರ್ವೀಸಸ್ ಪ್ರೊವೈಡ್ ಮಾಡಿರ್ತಾರೆ. ಅದೇ ಏನಾದರೂ ಈ ಸರ್ವೀಸಸಲ್ಲಿ ಎರಡು ಥರದ್ದಿರುತ್ತೆ. ಒಂದು ಅಕಸ್ಮಾತ್ ಏನಾದರೂ ಫೈನಾನ್ಷಿಯಲ್ ಸರ್ವೀಸಸ್ ಇತ್ತು ಅಂತಂದರೆ ಏನಾದರೂ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ಆ ಥರದ್ದು ಏನಾದರೂ ಸರ್ವೀಸಸ್ ಇದ್ದರೆ ಎಕ್ಸ್ಟ್ರಾ 100 ರೂಪಾಯಿ ಇವರು ಚಾರ್ಜ್ ಮಾಡ್ಕೊಂಡಿರ್ತಾರೆ. ಕನ್ವೀನಿಯನ್ಸ್ ಫೀ ಅಂತ ಹೇಳ್ಬಿಟ್ಟು ನಾಮಿನಲ್ ಫೀ ಇರುತ್ತೆ, 100 ರೂಪಾಯಿ ಚಾರ್ಜ್ ಮಾಡಿರ್ತಾರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ. ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಿಟ್ಟು ಬೇರೆ ಥರದ್ದು ಏನಾದರೂ ಕಾನ್ವರ್ಸೇಷನ್ ಆಗಲಿ, ಟ್ರಾನ್ಸಾಕ್ಷನ್ ರಿಲೇಟೆಡ್ ಲೋನ್ ರಿಲೇಟೆಡ್ ಏನಾದರೂ ಇದ್ದರೆ ಅದಕ್ಕೆ 60 ರೂಪಾಯಿ ಪ್ರತಿ ಟ್ರಾನ್ಸಾಕ್ಷನ್ಸ್ಗೆ ಇವರು ಚಾರ್ಜ್ ಮಾಡ್ತಾಯಿರ್ತಾರೆ. ಸೊ ಒಂಥರ ಬ್ಯಾಂಕಿಂಗು ಸಿಟಿಸನ್ಸ್ಗೆ ಹತ್ತಿರ ಹೋಗೋದಕ್ಕೆ ಇನ್ನೊಂದು ಸ್ಟೆಪ್ಪು ಇದು ತೊಗೊಂಡಂಗೆ ಆಗಿರುತ್ತೆ. ಎಕನಾಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡಿರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟು ಸೋನಾ ಯುಕ್ತಿ ಅಂತ ನೋಡಿ, ಇದು ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್, ಕರ್ನಾಟಕ ಇಶ್ಯೂಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ಸಿಂದ ತಿಳ್ಕೊಳೋಣ. ಸೊ ಸೋನಾ ಯುಕ್ತಿ ಅನ್ನೋದು ಏನು ಮಾಡ್ತಾರೆ ಅಂತಂದರೆ, ಇವರು ಸ್ಕಿಲ್ ಡೆವಲಪ್ಮೆಂಟು ಮತ್ತು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟು. ಸೊ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ನಾರ್ಮಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ. ಇವ್ರೇನು ಮಾಡ್ತಾರೆ ಅಂತಂದರೆ ತುಂಬಾ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಇರ್ತಾರಲ್ಲ, ಸೊ ಸ್ವಲ್ಪ ಫೈನಾನ್ಷಿಯಲಿ ಪುವರ್ ಇರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಇವರು ಸ್ವಲ್ಪ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಟ್ರೈನಿಂಗು ಮತ್ತು ಸ್ಕಿಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಬೇರೆ ಬೇರೆ ಸ್ಟ್ರೀಮ್ಸು, ಬೇರೆ ಬೇರೆ ಏರಿಯಾಸ್ಗಳಲ್ಲಿ ಟ್ರೈನಿಂಗು ಮತ್ತು ಸ್ಕಿಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಮೇಜರ್ಲಿ ಇವರು ವುಮನ್ನಿಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಾರೆ. ಸೊ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಸೆಕ್ಷನ್ಸು ಅಥವಾ ಎಕನಾಮಿಕಲಿ ಡಿಸ್ಅಡ್ವಾಂಟೇಜು ಇಂಡಿವಿಜುವಲ್ಸ್ ಏನು ಬಂದಿರ್ತಾರೆ, ಎಸ್ಪೆಷಲಿ ವುಮನ್ನು, ಅವ್ರನ್ನ ರೆಕಗ್ನೈಸ್ ಮಾಡಿಬಿಟ್ಟು ಅವ್ರಿಗೆ ಇವರು ಟ್ರೈನಿಂಗ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇವರಿಗೆ ರೀಸೆಂಟಾಗಿ ಒಂದು ಅವಾರ್ಡ್ನ ಕೊಟ್ಟಿದ್ದಾರೆ, ಅದು ಯಾವುದು ಅಂತಂದರೆ ಸೋಷಿಯಲ್ ಎಂಟರ್ಪ್ರೈಸ್ ನೆಟ್ವರ್ಕ್ ಸಸ್ಟೈನಬಿಲಿಟಿ ಅವಾರ್ಡ್ ಫಾರ್ ಎಜುಕೇಷನ್. ಏನು ಸೋಷಿಯಲ್ ಎಂಟರ್ಪ್ರೈಸ್ ನೆಟ್ವರ್ಕ್ ಸಸ್ಟೈನಬಿಲಿಟಿ ಅವಾರ್ಡ್ ಫಾರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಇವ್ರಿಗೆ ಅವಾರ್ಡ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅದೇ ನಾವು ನೋಡ್ಕೊಂಡಿದ್ವಲ್ಲ, ಇವರ ಬೇಸಿಕ್ ಪರ್ಪಸ್ ಏನಿರುತ್ತೆ, 55,000 ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಇಂಡಿವಿಜುವಲ್ಸ್ಗೆ ಇವರು ರೆಕಗ್ನೈಸ್ ಮಾಡಿಬಿಟ್ಟು ಅದರಲ್ಲೂ ಮೆಜಾರಿಟಿ ವುಮನ್ ಇರ್ತಾರೆ ಅವ್ರಿಗೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಟ್ರೈನಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಟ್ರೈನಿಂಗ್ನ ಪ್ರೊವೈಡ್ ಮಾಡಿ ಅವ್ರಿಗೆ ಜಾಬ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಸೋಷಿಯಲ್ ಎಂಟರ್ಪ್ರೈಸ್ ನೆಟ್ವರ್ಕ್ ಸಸ್ಟೈನಬಿಲಿಟಿ ಅವಾರ್ಡ್ ಫಾರ್ ಎಜುಕೇಷನ್ನು ಈ ಅವಾರ್ಡ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಸೌತ್ ಆಫ್ರಿಕಾದಲ್ಲಿ ಕೊಟ್ಟಿರುವಂಥದ್ದು. ಸೊ ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಇದರ CEO ಯಾರಿದ್ದಾರೆ ಸೋನಾ ಯುಕ್ತಿದು ಅಂತಂದರೆ, ಚೊಕ್ಕಲಿಂಗಂ ವಲ್ಲಿಯಪ್ಪ ಅವರು ಇದರ CEO ಆಗಿದ್ದಾರೆ. ನೆಕ್ಸ್ಟು ಒಂದು ಕರೆಂಟ್ ಅಫೇರ್ಸ್ ನೋಡ್ಕೊಳೋಣ. ಇದೇನು ಅಂತಂದರೆ NSG. ನೋಡಿ, NSG ಅಂತಂದರೆ ಏನು, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇಂಡಿಯಾದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡು ಮತ್ತು ಯುನೈಟೆಡ್ ಸ್ಟೇಟ್ಸ್ ಅವರ ಆರ್ಮಿ ಮಧ್ಯದಲ್ಲಿ ಒಂದು ಜಾಯಿಂಟ್ ಎಕ್ಸಸೈಸ್ನ ಕಂಡಕ್ಟ್ ಮಾಡಿದರು. ಸೊ ಆ ಜಾಯಿಂಟ್ ಎಕ್ಸಸೈಸ್ ಎಲ್ಲಿ ಕಂಡಕ್ಟ್ ಮಾಡಿದರು ಅಂತಂದರೆ, ಆ ಜಾಯಿಂಟ್ ಎಕ್ಸಸೈಸ್ ಹೈದರಾಬಾದಲ್ಲಿ ಕಂಡಕ್ಟ್ ಮಾಡಿದರು. ಸೊ ಇದು ಏನು ಅಂತಂದರೆ ಆಲ್ಮೋಸ್ಟ್ ಒಂದು 2 ವಾರಕ್ಕೆವರೆಗೂ ಕಂಡಕ್ಟ್ ಮಾಡಿರ್ತಾರೆ. ಇದು ಯಾವ ಥರ ಅಂತಂದರೆ, ಈ ಥರ ಎಕ್ಸಸೈಸ್ ಕಂಡಕ್ಟ್ ಮಾಡುವಂಥದ್ದು ನಮ್ಮ ಆರ್ಮಿ ಮತ್ತು ಅವರ ಆರ್ಮಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕೋಆಪ್ರೇಷನ್ ಇರಬೇಕು. ಈಗ ಅಕಸ್ಮಾತ್ ಏನಾದರೂ ಜಾಯಿಂಟ್ ಆಪರೇಷನ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆ ಟೈಮಲ್ಲಿ ಇಬ್ಬರು ಮಧ್ಯದಲ್ಲೂ ಕೂಡ ಮುಂಚೆಯಿಂದನೇ ಕೋಆರ್ಡಿನೇಷನ್ ಇದ್ದಿದ್ದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಒಂಥರ ಇಂಟರ್ಆಪರೇಬಿಲಿಟಿ ಮತ್ತು ಕಾಮ್ರೇಡರ್ಶಿಪ್ಪು ಫೋರ್ಸಸ್ ಎರಡೂ ಫೋರ್ಸಸ್ ಮಧ್ಯದಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇಬ್ಬರದ್ದು ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಎಲ್ಲಿ ಕಂಡಕ್ಟ್ ಆಗಿದ್ದು ಅಂತ ಕೇಳ್ತಾರೆ, NSG ಮತ್ತು US ಆರ್ಮಿ ಮಧ್ಯದಲ್ಲಿ ಕಂಡಕ್ಟ್ ಮಾಡಿರುವಂಥದ್ದು ಜಾಯಿಂಟ್ ಎಕ್ಸಸೈಸು, ಅದು ನೋಡಿ ಹೈದರಾಬಾದಲ್ಲಿ ಕಂಡಕ್ಟ್ ಆಗಿರುವಂಥದ್ದು. ಸೊ ಇವಾಗ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ನ ಕೇಳ್ತೀನಿ. ಇಂಡಿಯಾ ಮತ್ತು ಬಾಂಗ್ಲಾದೇಶ್, ಸೊ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯದಲ್ಲಿ ಜಾಯಿಂಟ್ ಎಕ್ಸಸೈಸು ಕಂಡಕ್ಟ್ ಆಗುತ್ತೆ. ಸೊ ಜಾಯಿಂಟ್ ಎಕ್ಸಸೈಸ್ ರೀಸೆಂಟಾಗೂ ಕೂಡ ಕಂಡಕ್ಟ್ ಆಗಿತ್ತು. ಆ ಜಾಯಿಂಟ್ ಎಕ್ಸಸೈಸಿನ ಹೆಸರೇನಿದೆ, ನೇಮ್ ಏನದ್ರದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.